ಹಾಯ್. 90-95% ಆಫ್ ದ ಪಾಪ್ಯುಲೇಷನ್ನಲ್ಲಿ ಹಲ್ಲನ ಸಮಸ್ಯೆ ಆಗಲಿ ಕೂದಲಿನ ಸಮಸ್ಯೆಗಳು ಇದ್ದೇ ಇರುತ್ತೆ. ಸುಮಾರು ಜನಕ್ಕೆ ಅದು ಸಮಸ್ಯೆ ಅಂತಲೇ ಗೊತ್ತಾಗಿರಲ್ಲ, ಅದರಿಂದ ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಇನ್ನು ಕೆಲವರಿಗೆ ಅದಕ್ಕೆ ಸಿಂಪಲ್ ಆ್ಯಂಡ್ ಪೇನ್ಲೆಸ್ ಟ್ರೀಟ್ಮೆಂಟ್ಗಳು ಇರುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋ ಬಂದು ಏನೇನು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ನಮ್ಮ ಪಾರ್ಥ ಡೆಂಟಲಲ್ಲಿ ಅಂತ ಹೇಳೋಣ. ಸೊ ಫಸ್ಟ್ ಬಂದು ಒಬ್ಬೊಬ್ಬರಲ್ಲಿ ಹಲ್ಲು ಉಬ್ಬಿರುತ್ತೆ, ಹಲ್ಲು ಡೊಂಕ ಇರುತ್ತೆ, ಅಥವಾ ಕ್ರೌಡಿಂಗ್ ಇರುತ್ತೆ, ಸೊ ಇಂಥವ್ರ ಸ್ಪೇಸಿಂಗ್ ಇರುತ್ತೆ. ಸೊ ಇಂಥವರಲ್ಲಿ ಬಂದು ಕ್ಲಿಪ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡ್ಬೋದು. ಸೊ ಕ್ಲಿಪ್ ಟ್ರೀಟ್ಮೆಂಟಲ್ಲಿ ಎರಡು ಥರ ಬರುತ್ತೆ, ಒಂದು ಬ್ರೇಸಸ್ ಹಾಗೂ ಇನ್ನೊಂದು ಅಲೈನರ್ಸ್. ಬ್ರೇಸಸ್ಸಲ್ಲಿ ಬಂದು ಹಳೆ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ಇವಾಗ ಸೆಲ್ಫ್ ಲಾಕಿಂಗ್ ಅಥವಾ ಸೆಲ್ಫ್ ಲೈಗೇಟಿಂಗ್ ಬ್ರೇಸಸ್ ಅಂತ ಇದೆ. ಸೊ ಇದರಲ್ಲಿ ಬಂದು ಫಾಸ್ಟರ್ ಟ್ರೀಟ್ಮೆಂಟ್ ಇರುತ್ತೆ, ನಂಬರ್ ಆಫ್ ಅಪಾಯಿಂಟ್ಮೆಂಟ್ಸ್ ಕಡಿಮೆ ಇರುತ್ತೆ, ಪೇನ್ ಆ್ಯಂಡ್ ಡಿಸ್ಕಂಫರ್ಟ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಫಿನಿಷಿಂಗ್ ಟಚಸ್ ಏನು ಕೊಡ್ಬೋದು ಎಂಡ್ ಆಫ್ ದ ಟ್ರೀಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಇದರಲ್ಲಿ ಕೊಡ್ಬೋದು. ಸೊ ಅದಕ್ಕಿಂತ ಅದಕ್ಕಿಂತ ಬೆಟರ್ ಆಪ್ಷನ್ ಬಂದು ಅಲೈನರ್ಸ್ ಅಂತ ಇದೆ. ಅಲೈನರ್ಸಲ್ಲಿ ಬಂದು ನೀವು 3D ಸ್ಕ್ಯಾನ್ ತೊಗೊಂಡು ಸೆಟ್ ಆಫ್ ಕ್ಲಿಯರ್ ಟ್ರೇಸ್ಗಳನ್ನೆಲ್ಲ ಕೊಡ್ತೀವಿ. ಈ ಟ್ರೇಗಳು 14 ಡೇಸ್ ಹಾಕ್ಕೊಳ್ಬೇಕಾಗತ್ತೆ ಈಚ್ ಅಲೈನರ್ನ. ಸೊ ಹಾಕ್ಕೊಂಡಾಗ ನಿಮ್ಮದು ಹಲ್ಲುಗಳೆಲ್ಲ ಮೂವ್ ಆಗಿ ಆ ಡಿಸೈರ್ಡ್ ಪೊಸಿಷನ್ಗೆ ಬರುತ್ತೆ. ಸೊ ಇದು ಬಂದು ಪೇನ್, ಅಬ್ಸಲ್ಯೂಟ್ಲಿ ಪೇನ್ ತುಂಬ ಕಡಿಮೆ ಇರುತ್ತೆ, ಡಿಸ್ಕಂಫರ್ಟ್ ಇರಲ್ಲ, ಅಲ್ಸರ್ ಆಗಲಿ ಸೋರ್ನೆಸ್ ಆಗಲಿ ಆಗಲ್ಲ, ಇದ್ದೇ ಇರೋದೇ ಇಲ್ಲ. ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ತುಂಬ ಫಾಸ್ಟರ್ ಇರುತ್ತೆ ಈವನ್ ಕಂಪೇರ್ ಟು ಸೆಲ್ಫ್ ಲಾಕಿಂಗ್. ಡಯಟ್ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಇದು ಬಂದು ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಟೇಕ್ ಅವೇ ಮೆಸೇಜ್ ಏನಂತ ಅಂದರೆ, ಪ್ರಾಬ್ಲಮ್ಗಳು ಚಿಕ್ಕದಾಗಿರೋದಲ್ಲೇ ಟ್ರೀಟ್ಮೆಂಟ್ ಮಾಡಿಸಿ. ನಮ್ಮ ಪಾರ್ಥ ಡೆಂಟಲ್ ಆಲ್ ಓವರ್ ಬ್ಯಾಂಗ್ಳೂರ್ ಓವರ್ 27 ಬ್ರಾಂಚಸ್ಗಳಿದೆ, ಹಾಗೂ ಆಲ್ ಓವರ್ ಇಂಡಿಯಾ 130+ ಬ್ರಾಂಚಸ್ ಇದೆ. ಸೊ ಬನ್ನಿ.